ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನೆಲ್ಗೆ ಸ್ವಾಗತ. ಈಗ ನಿಮ್ಮ ಸಮಾಜ ವಿಜ್ಞಾನ ಪರೀಕ್ಷೆಗೆ ಎಲ್ಲರೂ ತಯಾರಾಗ್ತಾ ಇದ್ದೀರಾ. ಇದರಲ್ಲಿ ರಾಜ್ಯಶಾಸ್ತ್ರದಲ್ಲಿ ಏನೇನು ಮುಖ್ಯ ಪಾಯಿಂಟ್ಸ್ಗಳನ್ನು ನೀವು ನೋಡ್ಕೋಬೇಕು ಎನ್ನುವುದನ್ನು ಈಗ ನೋಡ್ಕೊಳ್ಳೋಣ. ಭಾರತ ಎದುರಿಸುತ್ತಿರುವ ಸಮಸ್ಯೆಗಳು, ಇದರಲ್ಲಿ ಒಂದೊಂದಾಗಿ ಪಾಯಿಂಟ್ಸ್ಗಳನ್ನು ನೋಡ್ತಾ ಇರ್ರಿ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಿಸಲು ಲೋಕಾಯುಕ್ತ ಸಂಸ್ಥೆ ಸ್ಥಾಪಿಸಲಾಗಿದೆ. ಮುಂದೆ ನೋಡಿ, ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆ, ಇದೆಲ್ಲ ನೋಡ್ತಾ ಹೋಗಿ. ಕೋಮುವಾದ ಎಂದ್ರೇನು, ಭ್ರಷ್ಟಾಚಾರ ಎಂದ್ರೇನು, ನಿರುದ್ಯೋಗ ಎಂದ್ರೇನು, ನಿರುದ್ಯೋಗಕ್ಕೆ ಮುಖ್ಯ ಕಾರಣಗಳೇನು, ಇವೆಲ್ಲ ನೋಡಿ. ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು, ಭ್ರಷ್ಟಾಚಾರದ ಪರಿಧಿಯೊಳಗೆ ಬರುವ ಸಂಗತಿಗಳಾವುವು, ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಕೈಗೊಳ್ಳಬಹುದಾದ ಕ್ರಮಗಳೇನು, ಕೋಮುವಾದವು ದೇಶದ ಏಕತೆಗೆ ಭಂಗ ಉಂಟು ಮಾಡುತ್ತದೆ, ಸಮರ್ಥಿಸಿರಿ, ಕೋಮುವಾದವನ್ನು ಹೇಗೆ ನಿಯಂತ್ರಿಸಬಹುದು. ಅಲ್ಲಲ್ಲಿ ಪಾಸ್ ಮಾಡಿಕೊಂಡು ನೋಡ್ಬೋದು ನೀವು. ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳೇನು, ಸ್ತ್ರೀಯರ ಅಭಿವೃದ್ಧಿಗೆ ಕಾರ್ಯನಿರ್ವಹಿಸುತ್ತಿರುವ ಸಂಘ ಸಂಸ್ಥೆಗಳಾವುವು, ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಕೈಗೊಂಡ ಕ್ರಮಗಳೇನು, ಭಾರತದ ವಿದೇಶಾಂಗ ನೀತಿ ನೋಡಿ, ಯಾರು ನೆಹರೂರು ರೂಪಿಸಿದರು, ಅಲಿಪ್ತ ನೀತಿ, ಭಾರತದ ವಿದೇಶಾಂಗ ನೀತಿಯ ಉದ್ದೇಶ ಗುರಿಗಳಾವುವು, ಪಂಚಶೀಲ ತತ್ವಗಳಾವುವು, ಪ್ರಚಲಿತ ಜಗತ್ತಿಗೆ ನಿಶಸ್ತ್ರೀಕರಣ ಅಗತ್ಯ ಎಂದು ಭಾರತ ಪ್ರತಿಪಾದಿಸುತ್ತದೆ ಏಕೆ, ಭಾರತ ಅಲಿಪ್ತ ನೀತಿಯನ್ನು ಪ್ರತಿಪಾದಿಸುತ್ತದೆ ಏಕೆ, ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಯಾವುವು, ಅಲಿಪ್ತ ನೀತಿ ಎಂದರೇನು ನೋಡಿ, ಅಲಿಪ್ತ ನೀತಿ ಅಂದ್ರೇನು, ವಸಾಹತು ಶಾಹಿತ್ವ ಎಂದ್ರೇನು, ವರ್ಣಭೇದ ನೀತಿ ಎಂದ್ರೇನು, ನಿಶಸ್ತ್ರೀಕರಣ ಎಂದ್ರೇನು, ವಿದೇಶಾಂಗ ನೀತಿ ಎಂದ್ರೇನು, ವಿದೇಶಾಂಗ ನೀತಿಯು ರಾಷ್ಟ್ರದ ಅಭಿವೃದ್ಧಿಗೆ ಸಹಾಯಕ ಹೇಗೆ, ಭಾರತವು ವಸಾಹತು ಶಾಹಿತ್ವವನ್ನು ವಿರೋಧಿಸಲು ಕಾರಣಗಳೇನು, ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ನೋಡಿ, ಎಡಗಡೆ ಬಲಗಡೆ ಕೊಟ್ಟಿದ್ದಾರೆ ನೋಡ್ತಾ ಹೋಗಿ. ಪಂಚಶೀಲ ತತ್ವ ರೂಪಿಸಿದ ವ್ಯಕ್ತಿಗಳು, ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯ ಅವಶ್ಯಕ ಏಕೆ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನತೆಗೆ ಕಾರಣವಾದ ವಿಷಯಗಳಾವು, ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ನಮ್ಮ ಬಾಂಧವ್ಯ ಹದಗೆಡಲು ಕಾರಣವೇನು, ಭಾರತ ಮತ್ತು ಅಮೇರಿಕಾ ದೇಶಗಳು ಪರಸ್ಪರ ಸೌಹಾರ್ದತೆಯಿಂದಿವೆ, ಸಮರ್ಥಿಸಿ. ರಷ್ಯಾದೊಂದಿಗೆ ಭಾರತದ ಸಂಬಂಧವನ್ನು ತಿಳಿಸಿ. ನೋಡಿ, ಜಾಗತಿಕ ಸಮಸ್ಯೆಗಳು ಹಾಗೂ ಭಾರತದ ಪಾತ್ರ, ಜಾಗತಿಕ ಸಮಸ್ಯೆಗಳು ಹಾಗೂ ಭಾರತದ ಪಾತ್ರ. ಮಾನವ ಹಕ್ಕುಗಳ ರಕ್ಷಣೆಗಾಗಿ ಸ್ಥಾಪಿತವಾಗಿರುವ ಸಂಸ್ಥೆಗಳು ಯಾವುವು, ಮಾನವ ಹಕ್ಕುಗಳ ರಕ್ಷಣೆಗೆ ವಿಶ್ವಸಂಸ್ಥೆಯು ಕೈಗೊಂಡಿರುವ ಕ್ರಮಗಳೇನು. ಇನ್ನು ನೋಡಿ, ಈ ಪರೀಕ್ಷೆಗೆ ಜಾಗತಿಕ ಸಂಸ್ಥೆಗಳು ಇದು ಇರುವುದಿಲ್ಲ ಈ ಪರೀಕ್ಷೆಗೆ. ಆದ ಕಾರಣ ಜಾಗತಿಕ ಸಂಸ್ಥೆಗಳು ಇದರ ಬಗ್ಗೆ ಓದಬೇಡಿ, ಇದು ಡಿಲೀಟೆಡ್ ಪೋರ್ಷನ್ನಲ್ಲಿ ಬರ್ತದೆ. ಇನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೂಗೋಳದ ಬಗ್ಗೆ ಯಾವ ಪಾಠಗಳನ್ನು ಓದಬೇಕು ಅನ್ನೋದನ್ನು ನೋಡೋಣ.